과거 독일이 전한 문대본도 ನಂಗೀಗಾಗ್ಲೆ ಗಿರಿಜನ ಹುಡ್ಗಿ ಜೊತೆಗೆ ಲಗ್ನ ಆಗೈತೆ ಅಂತ ಅವ್ರ ಮಕ್ಕದ ಮೇಲೆ ಓಡ್ದಂಗೆ ನಮ್ ಯಜಮಾನ್ರು ಹೇಳಿರ್ತಾರೆ. ಆದ್ರೆ ನೀನ್ ಅನ್ಕೊಂಡಾಗ ಆಗಿಲ್ಲ ಅಮ್ಮ ಗಿರಿಜ, ಸಂಗಮ್ ಅವ್ರ ಕಂಡೀಷನ್ ಒಪ್ಕೊಂಡಿದ್ದಾನೆ. ಆ ಹುಡ್ಗಿನೇ ಮದ್ವೆ ಆಗ್ತೀನಿ ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ದಾನೆ. ಸತ್ರು ನನ್ ಸಂಗಮ್ ಹಂಗ್ ಮಾಡಕ್ಕಿಲ್ಲ. ಅದಕ್ಕೆ ಅವ್ರ ಯಾಕೆ ನನ್ನ ಬಿಟ್ಟು ಬೇರೆಯವ್ರನ್ನ ಲಗ್ನ ಆಗೋದಿಕ್ಕೆ ಒಪ್ಕೊಳ್ತಾರೆ? ಸಾಧ್ಯ ಇಲ್ಲ. ನೋಡಿ, ನೀವು ಸುಮ್ ಸುಮ್ಕೆ ಏನಾರ ಬಾಯಿ ಬಂದಂಗ್ ಮಾತಾಡಿ ನನ್ ಕೋಪ ಹತ್ತಿಸ್ಬೇಡಿ. ವಾಪಸ್ ಹೊಂಟೋಗಿ. ನಾನೀಗ ಎಮೋಷನಲ್ ಆದ್ರೆ ಕೆಲ್ಸ ಕೆಡುತ್ತೆ, ಸಂಗಮ್ ಭವಿಷ್ಯ ಹಾಳಾಗುತ್ತೆ. ಇಲ್ಲ, ನಾನು ಕರಗಬಾರ್ದು, ಗಟ್ಟಿಯಾಗಿರ್ಬೇಕು. ಗಿರಿಜಾ, ಗಿರಿಜಾ ಒಂಟೋಗ್ಬಿಡಿ ಅಂತ ಹೇಳ್ದೆ ತಾನೆ, ಒಂಟೋಗ್ಬಿಡಿ, ಒಂಟೋಗ್ಬಿಡಿ. ಗಿರಿಜಾ, ನಾನು ಹೇಳ್ತಿರೋ ನಿಜ ಕಣಮ್ಮ. ನೋಡಿ, ನನ್ಗೇನಾದ್ರು ಕೋಪ ಬಂದ್ರೆ ಹಿರಿಯರು ಅನ್ನೋದು ನೋಡಲ್ಲ, ಏನಾದ್ರು ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ, ಒಂಟೋಗಿ ಇಲ್ಲಿಂದ. ಕೋಪ ಮಾಡ್ಕೋಬೇಡ ಕಣಮ್ಮ, ನನ್ನ ಮಾತನ್ನ ಪೂರ್ತಿ ಕೇಳು. ಒಂಟೋಗಿ ಅಂದ್ರೆ ಹೋಗ್ತಾ ಇರ್ಬೇಕು, ನನ್ ಯಾರ ಮಾತನ್ನು ಕೇಳಕ್ಕಿಲ್ಲ. ನೀವ್ ಏನೇ ಹೇಳೋದಿದ್ರು ಅವ್ರು ಇಲ್ಲಿಗೆ ಬಂದು ನನ್ನ ಎದುರು ನಿಂತು ಹೇಳ್ಬೇಕು, ಆಗ ನಾನು ಒಪ್ಕೊಳ್ತೀನಿ. ಹೋಗಿ ಹೋಗಿ, ಅವ್ರನ್ನ ಕಳಿಸಿ. ನೀವು ಬರೋ ಗಂಟೆ ನಾನು ಇಲ್ಲಿಯೇ ನಿಂತಿರ್ತೀನಿ. ಹಠ ಮಾಡ್ಬೇಡ ಗಿರಿಜಾ, ಅವನೀಗ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬರಕ್ಕಿಲ್ಲ ಅಂತ? ಬರ್ಬೇಕು, ಅವ್ರು ಬಂದೇ ಬರ್ತಾರೆ. ಬರ್ಬೇಕು, ಹೋಗಿ, ನೀವು ಹೋಗಿ ಅವ್ರನ್ನ ಕಳಿಸಿ. ಯಾಕಮ್ಮ ನೀನ್ ಅರ್ಥ ಮಾಡ್ಕೋತಿಲ್ಲ, ನಿಜವಾಗ್ಲೂ ಅವ್ನು ಬರಲ್ಲ. ಇಲ್ಲಿಗೆ ಬರೋದಕ್ಕೆ ಅವ್ನಿಗೆ ಇಷ್ಟನೂ ಇಲ್ಲ. ಅದಕ್ಕೆ ಕಣಮ್ಮ ಅವನು ನನ್ನನ್ನು ಕಳಿಸಿರೋದು. ನಂತಕ್ಕೆ ಬರಕ್ ಇಷ್ಟ ಇಲ್ವಾ? ಹೌದು ಕಣಮ್ಮ, ಅವನ ಪರಿಸ್ಥಿತಿನೇ ಆಗಿದೆ, ಅರ್ಥ ಮಾಡ್ಕೋ. ಅವನಿಗೆ ಅವಕಾಶ ಒಪ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ. ಅವನಿಗೆ ಆ ಮದ್ವೆ ಆಗೋದು ಅನಿವಾರ್ಯ. ನೀನೇ ಒಂದ್ಸಲ ಅವನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಮ್ಮ. ಆರು ವರ್ಷದಿಂದ ಒಂದೇ ಒಂದ್ ಚಾನ್ಸ್ಗೋಸ್ಕರ ನಾಯಿ ತರ ಬೀದಿ ಬೀದಿ ಎಳೆದಿದ್ದಾನೆ. ಊಟಕ್ಕೆ ಕಾಸಿಲ್ದೆ, ಬಸ್ ಚಾರ್ಜ್ಗೆ ದುಡ್ಡಿಲ್ದೆ, ಕೈಯಲ್ಲಿ ಕೆಲ್ಸ ಇಲ್ದೆ ಎಷ್ಟೆಲ್ಲ ಒದ್ದಾಡಿದಾನೆ, ಎಷ್ಟೆಲ್ಲ ಪಡ್ದಾಡಿದಾನೆ ಅಂತ ನಿನಗೂ ಗೊತ್ತಿರುತ್ತಲ್ವೇ ನಮ್ಮ. ಇಷ್ಟು ವರ್ಷ ಆದ್ಮೇಲೆ ದೇವರು ಕಂಡುಬಿಟ್ಟಿದ್ದಾನೆ, ಅವನಿಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಈ ಅವಕಾಶನ ಅವನು ಬಿಟ್ಬಿಟ್ರೆ ಪಟ್ಟ ಪರಿಶ್ರಮ ಎಲ್ಲ ಮಣ್ಪಾಲ ಆಗ್ಬಿಡಲ್ವ ನಮ್ಮ. ಅದಕ್ಕೆ ಅವನು ಪ್ರೀತಿ ಮುಖ್ಯನೋ ಭವಿಷ್ಯ ಮುಖ್ಯನೋ ಅಂತ ತುಂಬಾ ಯೋಚನೆ ಮಾಡ್ದ. ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನಿಗೆ ಸಿಕ್ಕಿರೋ ಒಂದು ಅದ್ಭುತವಾದ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಅವನಿನ್ ಯಾವತ್ತು ಬೆಳೆಯೋದಕ್ಕಾಗಲ್ಲ ಅನ್ನೋದು ಅವನಿಗೆ ಅರ್ಥ ಆಯ್ತು. ಅದಕ್ಕೆ ಅವನು ಗಟ್ಟಿ ಮನ್ಸು ಮಾಡಿ ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಆ ಹುಡುಗಿನ ಮದ್ವೆ ಆಗೋದಕ್ಕೆ ಒಪ್ಕೊಂಡ ಕಣಮ್ಮ. ಆ ಹುಡುಗಿನ ಮದ್ವೆ ಆಗೋದಕ್ಕೆ ಒಪ್ಕೊಂಡ ಕಣಮ್ಮ. ಈಗ ನೀನ್ ಒಂದೇ ಮನಸ್ಸಲ್ಲಿ ಅವನ್ ಒಳ್ಳೇದಾಗ್ಲಿ ಅಂತ ಹರಿಸಿ ಅವನನ್ನ ಮರ್ತು ಬಿಡ್ಬೇಕು ಕಣಮ್ಮ. ನಿನ್ ಕೈ ಮುಗಿತೀನಮ್ಮ.
ಇದೊಂದು ಸಹಾಯ ಮಾಡಿಕೊಡು. ಸಂಗಮ ಅವರು ಅಂತ ನಿರ್ಧಾರ ತಗೊಳಕ್ಕಿಲ್ಲ. ನಾನು ಅವರನ್ನ ದೇವರು ಅಂತ ಅನ್ಕೊಂಡಿದ್ದೀನಿ. ಅವರು ನನ್ನನ್ನ ದೇವತೆ ಅಂತ ಕರೀತಾರೆ. ಅವ್ರು ನನ್ನ ಪ್ರೀತಿ ನಂಗಲ್ಲ ಕಾಲಲ್ಲಿ ಒದ್ದಕ್ಕಿಲ್ಲ, ನನ್ನ ಮರೆಯಕ್ಕಿಲ್ಲ, ಅವ್ರು ನನ್ನ ಮರೆಯಕ್ಕಿಲ್ಲ. ನಂಗೆ ಯಾಕೋ ನೀವೇ ಇದನ್ನೆಲ್ಲ ಕತೆ ಕಟ್ಟಿ ಹೇಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ದಮ್ಮ ಅಂದರು ಹಿಂಗೆಲ್ಲ ಮಾಡಬೇಡಿ. ನನ್ನ ಸಂಗಮ್ಮವನ್ನ ಬೇರೆ ಬೇರೆ ಮಾಡಬೇಡಿ. ಅಯ್ಯೋ ದೇವ್ರೆ, ನನಗೆ ಹೇಗಮ್ಮ ನಂಬಿಸ್ಲಿ? ಬೇಡ, ನಿಮ್ಮನ್ನ ನಂಬಿಸೋದೇ ಬೇಡ. ಸಂಗಮ್ ಅವರು ಹಂಗ ಹೇಳಿದ್ರು ಕೂಡ ಯಾವ್ದು ಆವೇಶದಲ್ಲೋ ದುಡುಕಲ್ಲೋ ಹೇಳಿರ್ಬೋದು. ಹೇಗಾದ್ರೂ ಮಾಡಿ ಅವಳನ್ನ ಮನೆ ಕರ್ಕೊಂಡ್ ಬಾ ಸೀನಿಯರ್. ನೀವು ಅದನ್ನೇ ದಿಟ ಅನ್ಕೊಂಡು ನನ್ವರೆಗೂ ಬಂದ್ಬಿಟ್ಟಿದ್ದೀರ. ನೀವು ಬೇಕಾರೆ ಇನ್ನೊಂದು ತಪ್ಪ ಹೋಗಿ ಸಂಗಮ್ ಅವ್ರ ಹತ್ರ ಕೇಳಿ. ಅವರು ನನ್ ಗಿರಿಜನ ನನ್ ಬಿಟ್ಕೊಡೋದಿಲ್ಲ, ಅವಳೇ ನನ್ ಉಸಿರು ಅಂತ ಹೇಳ್ತಾರೆ. ಬೇಕಾರೆ ಈಗ್ಲೇ ನೀವ್ ಒಂದು ಫೋನ್ ಮಾಡಿ ನೋಡಿ, ನೀವ್ ವಾಪಸ್ ಬಂದ್ಬಿಡು ಅಣ್ಣಯ್ಯ ಅಂತ ನಿಮ್ಗೆ ಹೇಳ್ತಾರೆ. ಫೋನ್ ಮಾಡಿ. ಸರಿ, ನಮ್ಮ ನಿನ್ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನಾನು ಫೋನ್ ಮಾಡ್ತೀನಿ. ಹೆಂಗಾಗ್ತಾ ಇದೆ? ನೋಡಿದ್ಯಾ, ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ. ಅವನಿಗೆ ನಾನು ಇಲ್ಲಿಗೆ ಬಂದಿರೋದು ಅವನಿಗೆ ಗೊತ್ತು ಕಣಮ್ಮ. ಯಾವುದೇ ಫೋನ್ ಮಾಡಬೇಡ ಅಂತ ಕೂಡ ಹೇಳಿದ್ದ. ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಹೌದಲ್ವ, ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಿಂಗೆ ಅನಿಸ್ತಿದೆ ಅಲ್ವಾ? ಒಂದು ನಿಮಿಷ ತಡಿ. ಇಲ್ಲಿ ನೋಡು,